ಸೊ ಇವತ್ತಿನ ಮೇನ್ ಟಾಪಿಕ್ಗೆ ಬರುವ ಸಮಯ ಟ್ಯಾಂಟೆಡ್ ಹ್ಯಾಂಡ್. ಮೈ ಗಾಡ್ ಗೈಸ್, ಜಸ್ಟ್ ಲುಕ್ ಅಟ್ ದಿಸ್ ಗೈಸ್. ಆ್ಯಂಡ್ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಕೇಳಿದ್ರೆ ನೀವು ತಲೆಗೆಟ್ಟು ಹೋಗ್ಬಿಡ್ತೀರ. ಬಟ್ ಹೌವರ್, ನಮ್ಮೆಲ್ಲರ ನಾರ್ಮಲ್ ಕಾರ್ಗಿಂತ ಟೆಸ್ಲಾ ತುಂಬ ಬ್ರಿಲಿಯಂಟ್. ನಮಸ್ಕಾರ ಗೆಳೆಯರೇ, ಎಲ್ಲಿದ್ದೀರ? ವೆಲ್ಕಮ್ ಟು ಡೇ ದ ಡ್ರೀಮ್ಸ್ ಕನ್ನಡ. ಯಾವುದೇ ರೀತಿಯಾದ ಟೈಮ್ ವೇಸ್ಟ್ ಮಾಡಿದ್ರೆ ಇವತ್ತು ನಾನು ಪಾಯಿಂಟಿಗೆ ಬರ್ತೀನಿ. ಇವತ್ತು ಡಿಸ್ಕಸ್ ಮಾಡೋ ವಿಷಯ ಸ್ವಲ್ಪ ಕಾಂಪ್ಲಿಕೇಟೆಡ್, ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ಬಟ್ ಇದು ರಿಯಾಲಿಟಿ, ನೀವು ಅರ್ಥ ಮಾಡ್ಕೊಳ್ಳಬೇಕು. ಇವತ್ತು ನಾವಿರೋದು ಟೆಸ್ಲಾ ಶೋರೂಮ್ ಅಲ್ಲಿ. ಚೆಕ್ ದಿಸ್ ಔಟ್, ದುಬೈನ ಒಂದು ಟೆಸ್ಲಾ ಶೋರೂಮ್ ಅಲ್ಲಿ. ಈ ಶೋರೂಮ್ ಅಲ್ಲಿ ಎಲ್ಲಾ ರೀತಿಯಾದ ಕಾರ್ ಇದೆ ನೋಡಿ. ಮಾಡಲ್ ವೈ ಇದೆ, ಮಾಡಲ್ 3 ಇದೆ, ಮಾಡಲ್ ಎಕ್ಸ್ ಇದೆ, ಮಾಡಲ್ ಎಸ್ ಇದೆ. ಜೊತೆಗೆ ಟೆಸ್ಲಾದ ತುಂಬಾ ಇನೋವೇಟಿವ್ ಐಟಮ್ ಕೂಡ ಇದಾವೆ. ಫಾರ್ ಎಕ್ಸಾಂಪಲ್, ಟೆಸ್ಲಾ ಕ್ವಾಡ್ ಬೈಕ್ ಇದೆ, ಟೆಸ್ಲಾ ರೋಬೋಟ್ ಇದೆ, ಟೆಸ್ಲಾ ಚಾರ್ಜರ್ ಇದೆ, ಎಲ್ಲ ಇದೆ. ಟೆಸ್ಲಾ ಮಾಡಲ್ ಎಕ್ಸ್ ಪ್ಲಾಟ್ ಬಗ್ಗೆ ನಾವು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀವಿ. ಆ ವೀಡಿಯೋ ನೀವು ನೋಡಿಲ್ಲ ಅಂತಂದರೆ ಇಲ್ಲಿ ಕಾಣ್ತಿಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಆ ವೀಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ಬಟ್ ಅವತ್ತು ನಿಮಗೆ ಬರೀ ಒಂದೇ ಒಂದು ಕಾರ್ ತೋರಿಸಿದೆ ಅಷ್ಟೇ. ಆದರೆ ಟೆಸ್ಲಾದವರು ಕಾರ್ ಜೊತೆಗೆ ಇನ್ನೂ ಅತ್ಯದ್ಭುತವಾದ ಇನೋವೇಷನ್ ಕೂಡ ಮಾಡ್ತಿದ್ದಾರೆ. ಇವತ್ತು ನಾವು ಟೆಸ್ಲಾ ಬಗ್ಗೆ ಮಾತಾಡೋಣ. ಟೆಸ್ಲಾ ಒಂದು ಯಾವ ಮಟ್ಟಕ್ಕೆ ಕಂಪ್ನಿ ಬೆಳೆದಿದೆ ಅಂತಂದರೆ, 2012 ಟೆಸ್ಲಾ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಶುರು ಮಾಡಿದಾಗ ಅವರು 2800 ಕಾರ್ನ ಸೆಲ್ ಮಾಡಿದರು. ಬಟ್ 2023 ಅವರು 18 ಲಕ್ಷ ಕಾರ್ನ ಸೇಲ್ ಮಾಡಿದ್ದಾರೆ. ದಟ್ ಈಸ್ ದ ಹ್ಯೂಜ್ ನಂಬರ್. ಒಂದು ಕಂಪ್ಯಾರಿಸನ್ ಕೊಡಬೇಕಂತಂದರೆ, ಟಾಟಾ ಅವರು ಪ್ರತಿ ತಿಂಗಳು ಅವರೇಜ್ ಆಗಿ ಒಂದು 60,000 ಕಾರ್ನ ಸೇಲ್ ಮಾಡ್ತಾರೆ. ಅಂತಂದರೆ ಇಯರ್ಲಿ ಒಂದು 6.5-7 ಲಕ್ಷ ಕಾರ್ನ ಸೇಲ್ ಮಾಡ್ತಾರೆ. ಆದರೆ ಟೆಸ್ಲಾ ಅವರು 18 ಲಕ್ಷ ಕಾರ್ನ ಸೇಲ್ ಮಾಡಿದ್ದಾರೆ. ಸೊ ಇದರಿಂದ ಏನು ಅರ್ಥ ಮಾಡ್ಕೋಬೇಕಂತಂದರೆ, ಅಫ್ಕೋರ್ಸ್ ಎಷ್ಟೋ ಜನ ಎಲೆಕ್ಟ್ರಿಕಲ್ ಕಾರ್ನ ಹೇಟ್ ಮಾಡಿದ್ರು ಕೂಡ ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಅಡಾಪ್ಟ್ ಕೂಡ ಮಾಡ್ಕೊತಿದ್ದಾರೆ. ಸೊ ಇವತ್ತು ಅದ್ರ ಬಗ್ಗೆನೇ ನಾವು ಮಾತಾಡೋಣ. ಏನಿದು ಟೆಸ್ಲಾ, ಏನಕ್ಕೆ ಇದು ಫ್ಯೂಚರಿಸ್ಟಿಕ್ ಕಾರ್ ಅಂತಾರೆ, ಅಥವಾ ಟೆಸ್ಲಾದ ಬೇರೆ ಬೇರೆ ಮಾಡೆಲ್ಗಳು ಯಾವುದು, ಟೆಸ್ಲಾ ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಎಲ್ಲದೂ ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ನೋಡೋದನ್ನ ಮರಿಲೇಬೇಡಿ. ಇವತ್ತಿಂದ ನೀವು ನಮ್ಮ ಚಾನಲ್ಗೆ ತುಂಬ 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 ಕ್ರೇಜಿ ಕಂಟೆಂಟ್ನ ನೋಡ್ತೀರ. ಇದುವರೆಗೂ ನೋಡಿದ್ದೀರಲ್ಲ, ಅದಕ್ಕಿಂತ ಹೆವಿ ಕ್ರೇಜಿ. ಸೊ ನಾವಿವಾಗ ಇರೋದು ಟೆಸ್ಲಾ ಮಾಡಲ್ ವೈ ಅಲ್ಲಿ. ಸೊ ಫಸ್ಟ್ ನಾವು ಕಾರ್ ಬಗ್ಗೆ ಮಾತಾಡೋಣ, ಆಮೇಲೆ ಇನ್ನೂ ನಿಮ್ಗೆ ಏನೋ ತೋರಿಸಬೇಕು, ನೀವು ತಮ್ಮನೇ ನೋಡಿರೋರಿಗೆ ಆಲ್ರೆಡಿ ಶಾಕ್ ಆಗಿರ್ತದೆ, ಅದನ್ನು ಖಂಡಿತ ತೋರಿಸೇ ತೋರಿಸ್ತೇವೆ. ಕಾರ್ ಒಳಗಡೆ ಕೂತಷ್ಟ ನಿಮಗೆ ಖಂಡಿತವಾಗ್ಲೂ ನಾರ್ಮಲ್ ಕಾರ್ಲಿ ಕೂತಿರೋ ಫೀಲ್ ಒಂದು ಖಂಡಿತ ಆಗಲ್ಲ. ಯಾಕಂದರೆ ನೀವು ನಾರ್ಮಲ್ ಕಾರ್ಲಿ ಕೂತಷ್ಟ ನಿಮಗೆ ಗೇರ್ ಸಿಗುತ್ತೆ, ಹ್ಯಾಂಡ್ ಬ್ರೇಕ್ ಸಿಗುತ್ತೆ. ಬಟ್ ಇಲ್ಲಿ ನೋಡಿ ದೇರ್ ಈಸ್ ನಥಿಂಗ್. ಇಲ್ಲಿ ಏನೂ ಇಲ್ಲ. ಅಫ್ಕೋರ್ಸ್ ಏನಕ್ಕೆ ಏನಿಗಿಲ್ಲ ಅಂದರೆ, ಇದು ಎಲೆಕ್ಟ್ರಿಕಲ್ ಕಾರ್, ಟೆಸ್ಲಾ ಇದನ್ನು ಎಲೆಕ್ಟ್ರಿಕಲ್ ಕಾರ್. ಇದರಲ್ಲಿ ಯಾವುದೇ ರೀತಿಯಾದ ಇಂಜಿನ್ ಇರಲ್ಲ, ಯಾವುದೇ ರೀತಿಯಾದ ಗೇರ್ ಇರಲ್ಲ, ಲಿವರು, ಕಲಿಜಾಯ, ಬೋಟ್ ಏನೂ ಇರಲ್ಲ. ಇದಕ್ಕೆ ಬ್ಯಾಟ್ರಿ ಇರುತ್ತೆ, ಬ್ಯಾಟ್ರಿನ ಚಾರ್ಜ್ ಮಾಡಿಕೊಂಡು ಓಡಿಸ್ಬೋದು. ಸೊ ಖಂಡಿತವಾಗ್ಲೂ ನೋಡಿದ ತಕ್ಷಣ ಇದೇನಪ್ಪ ಇದು, ಕಾರಲ್ಲಿ ಹೋಗೋ ಫೀಲಿಂಗ್ ಕೊಡುತ್ತಾ ಅಂತ ಅನಿಸ್ಬೋದು. ಬಟ್ ಆ್ಯಕ್ಚುಲಿ ದಿಸ್ ಇಸ್ ದ ರಿಯಾಲಿಟಿ ಗೈಸ್. ಫಸ್ಟ್ ನಮ್ಮಲ್ಲಿ ಮ್ಯಾನುವಲಿಂದ ಆಟೋಮೆಟಿಕ್ ಕಾರ್ ಬಂದಾಗ ಎಷ್ಟೋ ಜನ ಆಟೋಮೆಟಿಕ್ ಕಾರ್ನ ಇಷ್ಟಪಡ್ತಿರಲ್ಲ. ಬಟ್ ದುಬೈಲಿ ಆಲ್ರೆಡಿ 90% ಆಫ್ ದ ಕಾರ್ಸ್ ಬಂದು ಆಟೋಮೆಟಿಕ್ ಆಗಿದೆ. ಅದೇ ರೀತಿ ಈಗ ಎಲೆಕ್ಟ್ರಿಕಲ್ ಕಾರ್ನ ಯಾರು ಇಷ್ಟಪಡ್ತಿಲ್ಲ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಖಂಡಿತವಾಗ್ಲೂ ಜನಗಳಿಂದ ಅಡಾಪ್ಟ್ ಮಾಡ್ಕೊಂಡೇ ಮಾಡ್ಕೊತಾರೆ, ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಇಷ್ಟಪಟ್ಟರು ಇಷ್ಟಪಡದೇ ಇದ್ರು, ನಾವು ಒಂದು ಹೊಸ ಇನೋವೇಷನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ದಟ್ ಇಸ್ ಹೌ ದ ವರ್ಡ್ಸ್ ಲುಕ್ ಲೈಕ್. ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅನ್ನೋದೇ ನಿಮ್ಮ ಇಂಟೆನ್ಷನ್ ಆಗಿದ್ದರೆ ಖಂಡಿತವಾಗ್ಲೂ ಟೆಸ್ಲಾ ತೊಗೋಬೋದು, ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಬಟ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾದ್ರೆ ಆ ಕಾರ್ನ ಓಡಿಸೋ ಫೀಲಿಂಗು, ಆ ಇಂಜಿನ್ ಸೌಂಡ್ನ ಕೇಳೋ ಒಂದು ಫೀಲಿಂಗು, ಅವೆಲ್ಲ ಬೇಕು ಅಂತಂದರೆ ಖಂಡಿತವಾಗ್ಲೂ ಟೆಸ್ಲಾ ನಿಮಗಲ್ಲ. ಬಟ್ ಹೌವರ್, ನಮ್ಮೆಲ್ಲರ ನಾರ್ಮಲ್ ಕಾರ್ಗಿಂತ ಟೆಸ್ಲಾ ತುಂಬ ಬ್ರಿಲಿಯಂಟ್, ತುಂಬ ಟ್ಯಾಲೆಂಟೆಡ್ ಕೂಡ. ಓಕೆ, ನನಗೆ ಗೊತ್ತು ನೀವೆಲ್ಲ ಏನಕ್ಕೆ ವೇಟ್ ಮಾಡ್ತೀರ ಅಂತ. ತಡ ಮಾಡಲ್ಲ, ಇವಾಗ ನಿಮಗೆ ತೋರಿಸಿರೋದು 2 ಟೆಸ್ಲಾದ ಮೇನ್ ಇನೋವೇಷನ್ಸ್. ಚಿಕ್ಕ ತೋಟ, ಇದರ ಹೆಸರು ಟೆಸ್ಲಾ ಸೈಬರ್ ಕ್ವಾಡ್ ಅಂತ. ಇದು ಆ್ಯಕ್ಚುಲಿ ಪ್ರಪಂಚದ ಚೀಪೆಸ್ಟ್ ಟೆಸ್ಲಾ. ಚೀಪ್ ಅಂದರೆ ತುಂಬ ಚೀಪ್ ಆ್ಯಕ್ಚುಲಿ. ವಾವ್, ಹೆಂಗ್ರಿ ಇದು, ಆಟ ಸಮಾಂತರ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಟೆಸ್ಲಾದವರು ರೀಸೆಂಟ್ ಆಗಿ ಸೈಬರ್ ಟ್ರಕ್ನ ರಿಲೀಸ್ ಮಾಡಿದ್ರು. ಇದು ಒಂಥರ ಅದೇ ರೀತಿ, ಐ ಮೀನ್ ಶೇಪ್ ಇದೆಯಲ್ಲ, ಈ ಶೇಪ್ ಕಾಣ್ತಿದೆಯಲ್ಲ, ಬನ್ನಿಲ್ಲ, ಈ ಒಂದು ಶೇಪ್ ಎಲ್ಲ ಇದೆಯಲ್ಲ, ಇದೆಲ್ಲ ಅದೇ ರೀತಿ ಇದೆ. ಇದು ನೋಡೋಕ್ಕೆ ಒಳ್ಳೆ ಅಲ್ಯೂಮಿನಿಯಂ ಪ್ಯಾನಲ್ ಥರ ಕಾಣುತ್ತೆ, ಬಟ್ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್. ಬಟ್ ಈ ಅಲ್ಯೂಮಿನಿಯಂ ಥರ ಪೇಂಟ್ ಮಾಡಿದ್ದಾರೆ. ಟು ಬಿ ಆನೆಸ್ಟ್ ಹೇಳಲ್ಲ, ಇದು ಚಿಕ್ಕ ಮಕ್ಕಳು ಆಟಾಡೋಕ್ಕೆ. ಇದರ ಬೆಲೆ 2 ಲಕ್ಷ. ಹೆಂಗ್ರು ಇದಕ್ಕೆ 2 ಲಕ್ಷ ಅಂತ ಯೋಚನೆ ಮಾಡೋರಿಗೆ ಟೆಸ್ಲಾ ಕಾರ್ಗಳ ಬೆಲೆ ಎಷ್ಟು ಗೊತ್ತಾ? ಸೊ ನೀವು ಅಫ್ಕೋರ್ಸ್ 2 ಲಕ್ಷ ಕೊಟ್ಬಿಟ್ಟು ನೀವು ಹೇಳ್ಬೋದು, ಓ ಆಮ್ ಎ ಪ್ರೌಡ್ ಓನರ್ ಆಫ್ ಟೆಸ್ಲಾ ಅಂತ ಕೂಡ ನೀವು ಹೇಳ್ಕೋಬೋದು. ಆ್ಯಂಡ್ ಇಲ್ಲಿ ಬಂದರೆ ಇದು ವೆರಿ ಸಿಂಪಲ್ ಡಿಸೈನ್ ಆಯಿತಾ, ವೆರಿ ವೆರಿ ಸಿಂಪಲ್ ಡಿಸೈನ್. ಆ್ಯಂಡ್ ಇಲ್ಲಿ ನಿಮಗೆ ಎಕ್ಸಲೇಟರ್ ಸಿಗುತ್ತೆ. ಅಫ್ಕೋರ್ಸ್ ಇದು ಎಲೆಕ್ಟ್ರಿಕಲ್, ಇಲ್ಲೇ ಕಾಣ್ತಿಲ್ಲ, ಇದು ಆ್ಯಕ್ಚುಲಿ ಇದು ಎಕ್ಸಲೇಟ್ರು, ಇದು ಡ್ರೈವು, ಇದು ರಿವರ್ಸು, ಇದು ಬ್ರೇಕ್. ವೆರಿ ಸಿಂಪಲ್, ಸೈಕಲ್ ಥರ ಇದೆಯಲ್ಲ, ಸೈಕಲ್ ಥರನೇ. ಆ್ಯಂಡ್ ಹಿಂದ್ಗಡೆ ಬಂತು ಅಂದರೆ ಇಲ್ಲೇನಿದೆಯಲ್ಲ, ಇಲ್ಲಿ ಆ್ಯಕ್ಚುಲಿ ನೀವು ಬ್ಯಾಟ್ರಿ ಹಾಕಬೇಕು. ಆ್ಯಂಡ್ ಈ ಬಟನ್ ಕಾಣ್ತಿದೆಯಲ್ಲ, ಈ ಬಟನ್ನ ಪ್ರೆಸ್ ಮಾಡಿದ್ರೆ ಬ್ಯಾಟ್ರಿ ರನ್ ಆಗುತ್ತೆ. ಸೊ ಈ ಬ್ಯಾಟ್ರಿಯಿಂದ ಈ ಮೋಟ್ರ್ ರನ್ ಆಗುತ್ತೆ, ಈ ಮೋಟ್ರ್ ರನ್ ಆಗೋದ್ರಿಂದ ಈ ವೀಲ್ ರೊಟೇಟ್ ಆಗುತ್ತೆ, ಈ ವೀಲ್ ರೊಟೇಟ್ ಆಗೋದ್ರಿಂದ ಗಾಡಿ ಮುಂದಕ್ಕೆ ಹೋಗುತ್ತೆ. ಬಟ್ ಒಳ್ಳೆ ಶಾಕ್ ಅಬ್ಸಾರ್ಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇದರ ವೈಟ್ ಬಂದು 50 ಕೆಜಿ. ಆ್ಯಂಡ್ ಇಟ್ ಕ್ಯಾನ್ ಕ್ಯಾರಿ ಅಪ್ ಟು 50 ಕೆಜಿ. ನಾನೊಂದು 75 ಕೆಜಿ ಇದ್ದೀನಿ, ಬಟ್ ಐ ಕ್ಯಾನ್ ಫಿಟ್ ಪ್ರಾಪರ್ಲಿ. ಸೊ ಏನೂ ತೊಂದರೆ ಅಂತ ಆಗ್ತಿಲ್ಲ. ಆ್ಯಂಡ್ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಕೇಳಿದ್ರೆ ನೀವು ತಲೆಗೆಟ್ಟೋಗ್ಬಿಡ್ತೀರ. ಆ್ಯಕ್ಚುಲಿ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು ಕೇವಲ 16 ಕಿಲೋಮೀಟರ್ ಪರ್ ಅವರ್, 16 ಕಿಲೋಮೀಟರ್ ಅಷ್ಟೇ.
ನಡ್ಕೊಂಡು ಹೋಗ್ಬೋದಪ್ಪ ಅಲ್ಲ, ಅದು ನಡ್ಕೊಂಡು ನಡ್ಕೊಂಡು ಹೋಗ್ಬೋದು. ಬಟ್ ಯಾ ದೊಡ್ಡ ದುಡ್ಡಿದವ್ರು ಏನು ಮಾಡ್ತಾರೆ, ಚಿಕ್ಕ ಮಕ್ಕಳಿಗೆ ಎಕ್ಸ್ಪೆನ್ಸಿವ್ ಟಾಯ್ಸ್ ಕೊಡಿಸ್ಬೇಕಂದ್ಬಿಟ್ಟು ಈ ಕಾರ್ನ ಸರಿ ಈ ಒಂದು ಟಾಯ್ನ ಗಿಫ್ಟ್ ಮಾಡಿಕೊಡ್ತಾರೆ. ಬಟ್ ಡಿಸೈನ್ ಮಾತ್ರ ಒಂಥರ ಚೆನ್ನಾಗಿದೆ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ವೀಲ್ ಬಗ್ಗೆ ಹೇಳೋಕ್ಕಂದ್ರೆ ಇದು ಮುಂದೆ ಬಂದು 14-inch ವೀಲ್ ಸಿಗುತ್ತೆ, ಹಿಂದ್ಗಡೆ ನಿಮಗೆ 16-inch ವೀಲ್ ಸಿಗುತ್ತೆ. ಇವ್ರಿಗಂತೂ ಇದು ಸೂಟಬಲ್ ಅಲ್ಲ, ಚಿಕ್ಕವ್ರಿಗೆ ಈಸಿಯಾಗಿ ಸೂಟಬಲ್ ಆಗುತ್ತೆ. ಆರಾಮಾಗಿ ತೊಗೊಂಬಗಳೇ. ಮೋಸ್ಟ್ಲಿ ಇದು 3-10 ಮಕ್ಕಳಿಗೆ ಇದು ಆರಾಮಾಗಿ ಸೂಟಬಲ್ ಆಗುತ್ತೆ ಅಂತ ಅನ್ಸುತ್ತೆ. ಯಾ ಚಿಕ್ಕ ಮಕ್ಕಳಿಗೆ ಚೆನ್ನಾಗಿದೆ ಇವರು. 16 kilometers ಅಲ್ವಾ ಸ್ಪೀಡು, ಅದಕ್ಕೆ ಸೇಫ್ಟಿ ಕೂಡ ಇದೆ. ಸೊ ಜಾಸ್ತಿ ಸ್ಪೀಡ್ ಹೋಗಲ್ಲ. ಸೊ ಈವನ್ ರೊಟೇಟ್ ಮಾಡೋಕ್ಕೂ ಕೂಡ, ವೀಲ್ ರೊಟೇಟ್ ಮಾಡೋಕ್ಕೂ ಕೂಡ ನಿಮಗೆ ಈ ಕಷ್ಟ ಅನ್ನಿಸಲ್ಲ. ಮತ್ತು ನೋಡೋಕ್ಕೆ ನಾರ್ಮಲ್ ATV ಥರ ಕಾಣುತ್ತೆ, ನಾರ್ಮಲ್ ಕ್ವಾಡ್ ಬೈಕ್ ಥರ ಕಾಣುತ್ತೆ. ಬಟ್ ಹಂಗಂತ ಇದನ್ನು ಎಲ್ಲ ಡೆಸರ್ಟಿಗೆಲ್ಲ ತೊಗೊಳೋಕ್ಕಾಗಲ್ಲ, ಯಾಕಂದರೆ ಜಸ್ಟ್ ಇದೆಲ್ಲ ಬರೀ ರೇರ್ ವೀಲ್ ಡ್ರೈವ್ ಅಷ್ಟೇ. ಮುಂದ್ಗಡೆ ಮೆಕ್ಯಾನಿಸಮ್ ಇದೆಲ್ಲ, ಮುಂದ್ಗಡೆ ಮೆಕ್ಯಾನಿಸಮ್ ಮಾತ್ರ ವೆರಿ ವೆರಿ ಸಿಂಪಲ್. ಇದೊಂದು ಲಿವರ್ ಕೊಟ್ಟಿದ್ದಾರೆ, ಲಿವರಿಂದ ಈ ಎರಡು ಟೈರು ಕೂಡ ರೊಟೇಟ್ ಆಗುತ್ತೆ. ಯಾ ನೀವೆಲ್ಲ ಡೆಸರ್ಟ್ ಇದೆಲ್ಲ ತೊಗೊಂಡ್ರೆ ಇದನ್ನು ಕ್ವಾಡ್ ಬೈಕ್ ಅಂತ ಅಂದ್ಕೊಂಡು ಪಕ್ಕ ನೀವು ಸ್ಟಕ್ ಆಗ್ತೀರಾ. ಸೊ ಇವತ್ತಿನ ಮೇನ್ ಟಾಪಿಕ್ಗೆ ಬರುವ ಸಮಯ ಟ್ಯಾಂಟೆಡ್ ಆ್ಯಂಡ್ ಓ ಮೈ ಗಾಡ್ ಗಾಯ್ಸ್, ಜಸ್ಟ್ ಲುಕ್ ಅಟ್ ದಿಸ್ ಗಾಯ್ಸ್. ಬೈ ದ ವೇ ಇದರ ಹೆಸರು ಆಪ್ಟಿಮಸ್ ಅಂತ. ಆಪ್ಟಿಮಸ್ ಪ್ರೈಮ್ ಅನ್ನೋದು ನೀವು ಕೇಳಿರ್ಬೋದು, ಟ್ರಾನ್ಸ್ಫಾರ್ಮರ್ ಮೂವಿಗಳಲ್ಲಿ ಆ ಒಂದು ಕಾರ್ ಇದೆಯಲ್ಲ, ಟ್ರಕ್ ಇದೆಯಲ್ಲ, ಅದರ ಹೆಸರು ಆಪ್ಟಿಮಸ್ ಅಂತ. ಅದು ರೋಬೋಟ್ ಆಗಿರುತ್ತೆ, ಆಮೇಲೆ ಅದು ಕಾರಾಗಿ ಕನ್ವರ್ಟ್ ಆಗುತ್ತೆ. ಇದೊಂಥರ ಹಂಗೆ ಇದೆಯಲ್ಲ, ಇದು ಕಾರು ರೋಬೋಟು. ಕೆನ್ ಯು ಗಾಯ್ಸ್ ಸಿಂಕ್? ಆ್ಯಂಡ್ ಟ್ರಸ್ಟ್ ಮೀ ಗಾಯ್ಸ್, ದಿಸ್ ಈಸ್ ಒನ್ ಆಫ್ ದ ಸ್ಮಾರ್ಟೆಸ್ಟ್ ರೋಬೋ ಎಂಟೈರ್ ವರ್ಲ್ಡ್. ಈ ಮೂವಿ ನೋಡ್ತೀವಲ್ಲ ರೋಬೋಗಳನ್ನ, ಆ ಥರ ರೋಬೋ ಕಾಣ್ತಿದೆ. ಈವನ್ ಕೈ, ಕಾಲು, ತಲೆ, ಹೊಟ್ಟೆ ಸೇಮ್ ಮನುಷ್ಯ ಥರನೇ ಇದೆ. ಆ್ಯಂಡ್ ಬೇಸಿಕಲಿ ಇದನ್ನು ಟೆಸ್ಲಾದವರು ಕ್ರಿಯೇಟ್ ಮಾಡಿರೋದು. ಇದರ ಬೆಲೆ ಆಲ್ಮೋಸ್ಟ $20,000 ಅಂತಂದರೆ ಹದಿನಾರರಿಂದ 18 lakhs ಆಗುತ್ತೆ. ಸೊ ಟೆಸ್ಲಾದವರು ಏನಕ್ಕೆ ಈ ಒಂದು ರೋಬೋಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅಂತಂದರೆ, ಒಂದೊಂದು ಕಂಪ್ನಿಗಳಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಲ್ಲಿ ಒಂದೆರಡು ಮೂರು ಕೆಲಸಗಳಿರ್ತವೆ. ತುಂಬ ಬೋರಿಂಗ್ ಕೆಲಸ ಅಂದರೆ ಒಂದು ಐಟಮ್ನ ತೆಗೆದ್ಬಿಟ್ಟು ಇನ್ನೊಂದು ಕಡೆ ಹೆಚ್ಚಿಡೋದಾಗಿರ್ಬೋದು ಅಥವಾ ಟೀ ಕೊಡೋದಾಗಿರ್ಬೋದು, ಇವೆಲ್ಲ ಕೈಂಡ್ ಆಫ್ ಬೋರಿಂಗ್ ಕೆಲಸ. ಬಟ್ ಸದ್ಯಕ್ಕೆ ಅದನ್ನು ಮನುಷ್ಯರು ಮಾಡ್ತಿದ್ದಾರೆ. ಅಂಥ ಕೆಲಸಗಳು ಅಥವಾ ಡೇಂಜರಸ್ ಕೆಲಸ ಅಂತಾರಲ್ಲ, ಫಾರ್ ಎಕ್ಸಾಂಪಲ್ ಈ ಎಲೆಕ್ಟ್ರಿಕಲ್ ವೈರಿಂಗ್ ಆಪ್ರೇಟ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಡೇಂಜರ್ ಕೆಲಸ ಇದೆಯಲ್ಲ ಅಥವಾ ಯಾವುದಾದ್ರೂ ತುಂಬ ಕಷ್ಟದ ಕೆಲಸ ಇದೆಯಲ್ಲ, ಅಂಥ ಕೆಲಸಗಳನ್ನ ಮಾಡೋಕ್ಕೆ ಈ ರೋಬೋಟ್ನ ಟೆಸ್ಲಾದವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಏನಕ್ಕೆ ಬೇರೆ ರೋಬೋಟ್ಗಳಿಗೆ ಕಂಪೇರ್ ಮಾಡಿದರೆ ಈ ರೋಬೋಟ್ ಏನಕ್ಕೆ ಸ್ಮಾರ್ಟ್ ಅಂತಂದರೆ, ಇಲ್ಲಿ ಕಾಣ್ತಿಲ್ಲ, ತಲೆ ಕಾಣ್ತಿದೆಯಲ್ಲ, ಇದೆಯಲ್ಲ ಏನಕ್ಕಪ್ಪ ಟೆಸ್ಲಾ ರೋಬೋಟ್ಗೆ ಅಷ್ಟೊಂದು ದೊಡ್ಡ ತಲೆ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಿದ್ರೆ ಆನ್ಸರ್ ಏನು ಗೊತ್ತಾ? ಆ್ಯಕ್ಚುಲಿ ಅದರಲ್ಲಿ ಬ್ರೈನ್ ಇದೆ. ಕಮೆಂಟಲ್ಲಿ ಎಲ್ಲ ಬೈಬೇಡಿ ಈಗ. ಎಸ್, ಇದರಲ್ಲಿ ಆ್ಯಕ್ಚುಲಿ ಬ್ರೈನ್ ಇದೆ. ಅಂದರೆ ನಿಮ್ಮ ಥರ ನಾರ್ಮಲ್ ಬ್ರೈನ್ ಇಲ್ಲ. ಇದರಲ್ಲಿ ಯಾವ ಥರ AI ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಅಂದರೆ, ಈ ಕಾರ್ಗಳಲ್ಲಿ ಏನು ಯೂಸ್ ಮಾಡಿದಾರಲ್ಲ ಟೆಸ್ಲಾ ಕಾರ್ಗಳಲ್ಲಿ ಏನು ಯೂಸ್ ಮಾಡಿದಾರಲ್ಲ AI ಟೆಕ್ನಾಲಜಿ, ಸೇಮ್ ಅದೇ ರೀತಿ AI ಟೆಕ್ನಾಲಜಿನ ಈ ಒಂದು ಟೆಸ್ಲಾ ಬಾಟಲ್ ಕೂಡ ಯೂಸ್ ಮಾಡಿದ್ದಾರೆ ಅಂತಂದರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದ ಪ್ರೀ ಪ್ರೋಗ್ರಾಮ್ಡ್ ಇರಲ್ಲ. ಅಂದರೆ ಓಕೆ ನಾನು ಇಲ್ಲಿಗೆ ಹ್ಯಾಂಡ್ ಶೇಕ್ ಅಂತಂದರೆ ಅದು ಬಂದು ಹ್ಯಾಂಡ್ ಶೇಕ್ ಕೊಡೋದು, ಆ ಥರ ಪ್ರೀ ಪ್ರೋಗ್ರಾಮ್ ಇರಲ್ಲ. ಫಾರ್ ಎಕ್ಸಾಂಪಲ್, ಮಕ್ಕಳು ಹುಡ್ದಾಗ ನಡೆಯಲ್ಲ, ಹೋಗ್ತಾ ಹೋಗ್ತಾ ಅಂಬೆಗಳು ಇಡ್ತಾರೆ, ಆಮೇಲೆ ನಡೀತಾರೆ, ಓಡ್ತಾರೆ. ಸೇಮ್ ಟೆಕ್ನಾಲಜಿ, ಸೇಮ್ ಕೈಂಡ್ ಆಫ್ ಲಾಜಿಕ್ನ ಇದಕ್ಕೆ ಯೂಸ್ ಮಾಡುತ್ತೆ. ಇದು ಪ್ರಪಂಚನ ನೋಡ್ತಾ ನೋಡ್ತಾ ಅದಕ್ಕೆ ಬೇಕಾದ ಒಂದು ಸ್ಕಿಲ್ನ ಕಲ್ತ್ಕೊಳ್ಳುತ್ತೆ. ಕೀ ಮಾಡ್ಕೊಡೋದಾಗಿರ್ಬೋದು ಅಥವಾ ಹೊಸ ಡಿಶ್ನ ಟ್ರೈ ಮಾಡೋದಾಗಿರ್ಬೋದು, ಎಲ್ಲ ರೀತಿಯಾದ ಒಂದು ಕೆಲಸನ ಈ ರೋಬೋಟ್ ಮಾಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಈ ಒಂದು ರೋಬೋಟ್ ಇದೆಯಲ್ಲ, ಇದು ನಿಮ್ಮ ಡ್ರೈವರಾಗಿ ಕೂಡ ಕೆಲಸ ಮಾಡುತ್ತೆ. ಹೌದು ಗುರು, ಇದು ಅಷ್ಟೊಂದು ಸ್ಮಾರ್ಟ್ ಆ್ಯಕ್ಚುಲಿ. ಸದ್ಯಕ್ಕೆ ಇದಕ್ಕೆ ಯಾವುದೇ ರೀತಿಯಾದ ಕಾಂಪಿಟೇಟರ್ ಕೂಡ ಇಲ್ಲ. ಸೊ ರೋಬೋಟ್ಗಳು ಜಾಸ್ತಿ ಆದಷ್ಟು ಮನುಷ್ಯರಿಗೆ ಕೆಲಸ ಇರಲ್ಲ. ಫಾರ್ ಎಕ್ಸಾಂಪಲ್, ಇದೇನಾದರೂ ಡ್ರೈವಿಂಗ್ ಕೆಲಸ ಮಾಡಿದ್ರೆ ನಮಗೆ ಡ್ರೈವರಿಗೆ ಕೆಲಸ ಇರಲ್ಲ, ಅಥವಾ ಏನಾದರೂ ಆಫೀಸರ್ ಕೆಲಸ ಮಾಡಿದ್ರೆ ಆ ಕೆಲಸ ಮನುಷ್ಯರು ಮಾಡೋ ಕೆಲಸ ಇರಲ್ಲ ಅಂತಲೂ ಕೂಡ ನಾವು ಅನ್ಕೋಬೋದು. ಬಟ್ ಇನ್ನೊಂದು ಥಿಯರಿ ಹೇಳ್ತಾ ಏನಂತ ಹೇಳ್ತಾ ಅಂತಂದರೆ, ಫಾರ್ ಎಕ್ಸಾಂಪಲ್ ಟೆಸ್ಲಾದವರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ, ನಿಮ್ಗೆ ಗೊತ್ತಿರೋ ಹಾಗೆ ಟೆಸ್ಲಾ SpaceX ಕೂಡ ಇದೆ. ಸೊ ಬೇರೆ ಗ್ರಹದಲ್ಲಿ ಒಂದು ಮನುಷ್ಯರಿಗೆ ಬೇಕಾದಂಥ ವಾತಾವರಣ ನಿರ್ಮಿಸೋಕ್ಕೆ ಈ ಒಂದು ರೋಬೋಟ್ಗಳನ್ನ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಬಟ್ ಅದು ಒಂದು ರಿಜ ಆಗಿದರೆ ಇದು ಆ್ಯಕ್ಚುಲಿ ಒಳ್ಳೆ ಒಂದು ಐಡಿಯಾ. ಯಾಕಂದರೆ ಈಗ ಮನುಷ್ಯನ ಸ್ಪೇಸಿಗೆ ಕಳಿಸ್ಬಿಟ್ಟು ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ, ಯಾಕಂದರೆ ಮನುಷ್ಯ ಜೀವನ ಅವರು ಒತ್ತೇಳ್ಬೇಕಾಗುತ್ತೆ. ಬಟ್ ರೋಬೋಟ್ ಅಲ್ವಾ, ಜೀವ ಇರಲ್ಲ ಬಟ್ ಬ್ರೈನ್ ಇದೆ ಮಾತ್ರ. ಈ ಡಿಸೈನ್ ನೋಡಿ, ಕಂಪ್ಲೀಟ್ ಈ ಒಂದು ರೋಬೋಟ್ ಡಿಸೈನ್ ಕಂಪ್ಲೀಟ್ ಸೇಮ್ ಮನುಷ್ಯ ಥರನೇ ಇದೆ. ನನ್ನ ಪ್ರಕಾರ ಒಂದು 6 feet ಇರ್ಬೋದು ಅಂತ ಅನ್ಕೊತೀನಿ. ಈವನ್ ಈ ಕೈಗಳು, ಈ ಕೈ ಬೆರಳುಗಳು ಸೇಮ್ ಮನುಷ್ಯ ಥರ ಇದೆ, ಒಳ್ಳೆ ಜೆರಾಕ್ಸ್ ಮಾಡ್ದಂಗಿದೆ. ಸೊ ಏನಕ್ಕೆ ಇದು ಈ ಡಿಸೈನ್ ಕಂಪ್ಲೀಟ್ಲಿ ಮನುಷ್ಯ ಥರ ಇದೆ ಅಂತಂದರೆ, ಮನುಷ್ಯ ಮಾಡೋ ಎಲ್ಲ ಒಂದು ಡೆಲಿಕೇಟ್ ಕೆಲಸನೂ ಕೂಡ ಇದು ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಒಂದು ಕೋಳಿ ಮೊಟ್ಟೆನ ಒಡ್ಬಿಟ್ಟು ಆಮ್ಲೆಟ್ ಮಾಡೋದು ಹೆಂಗೆ ಮಾಡ್ತಾರೆ? ಮನುಷ್ಯ ಒಂದು ಕೈಲಿ ಮೊಟ್ಟೆ ತೊಗೊತಾನೆ, ಒಡಿತಾನೆ, ಆಮ್ಲೆಟ್ ಮಾಡ್ತಾನೆ. ಸೊ ಆಗ ಮೊಟ್ಟೆ ತುಂಬ ಡೆಲಿಕೇಟ್ ಪಾರ್ಟು, ಸೊ ಅದನ್ನು ತುಂಬ ಸಾಫ್ಟಾಗಿ ಯೂಸ್ ಮಾಡಬೇಕು. ಈಗ ಸುಮ್ಮನೆ ಹಿಂಗೆಲ್ಲ ಇಟ್ಕೊಂಡ್ರೆ ಒಡೆದೋಗ್ಬಿಡುತ್ತೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಮನುಷ್ಯ ಮಾಡೋ ಕೆಲಸಗಳೆಲ್ಲ ಇದು ಮಾಡಬೇಕು, ಎಲ್ಲ ಡೆಲಿಕೇಟ್ ಕೆಲಸಗಳು ಮಾಡಬೇಕಂತ. ಸೊ ಈ ರೋಬೋಟ್ ಬಂದು Generation 2. ಬಟ್ Generation 3-4 ರೋಬೋಟ್ಗಳು ಈವನ್ ಸೂಜಿಗೆ ದಾರ ಕೂಡ ಪೋಣಿಸ್ಬೋದಂತೆ. ಸೊ ಈಗ ಇಲಾನ್ ಮಸ್ಕ್ ಹತ್ರ ಎಲೆಕ್ಟ್ರಿಕಲ್ ಕಾರ್ ಇದೆ, SpaceX ಇದೆ, ರೋಬೋಟ್ ಇದೆ, ಇನ್ನೇನೇ ಇದೆ, ಟ್ವಿಟರ್ ಇದೆ, ಏನೇನೇ ಇದೆ ಅಪ್ಪ, ನಮ್ಮ ಹತ್ರ ಏನೂ ಇಲ್ಲ. ಸೊ ಬೇಸಿಕಲಿ ಇದೆ ಟೆಸ್ಲಾ ಸೂಪರ್ ಚಾರ್ಜರು. ನಿಮಗೆ
ತೋರ್ಸೋಕೆ ಅಂತ ಇಟ್ಟಿದ್ದಾರೆ, ಇದು ಏನು ವರ್ಕ್ ಆಗಲ್ಲ. ಬಟ್ ಯಾ ಅಫ್ಕೋರ್ಸ್ ಇವೆಲ್ಲ ಈ ರೋಬೋಟ್ಗಳು ಕೂಡ, ಈ ರೋಬೋಟು ಆ ಟ್ರಕ್ಕು ಎಲ್ಲ ಕೂಡ ಬ್ಯಾಟ್ರಿ ಆಪರೇಟೆಡ್, ಯಾವುದೇ ಇಲ್ಲಿ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಸ್ಮೆಲ್ಲೇ ಬರಲ್ಲ ನಿಮ್ಗೆ ಇಲ್ಲಿ. ಓಫ್, ಟೆಸ್ಲಾದ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ ಗುರು. ಕೊನೆಯದಾಗಿ ನಿಮ್ಮದು ಹೇಳಬೇಕು, ಕೊನೆಯದಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ, ಚೆಕ್ ದಿಸ್ ಔಟ್. ಸೊ ಗೈಸ್, ಮಿಲಿಯನ್ ಡಾಲರ್ ಪ್ರಶ್ನೆ, ಟೆಸ್ಲಾ ಕಾರ್ ಕ್ಯಾಡ್ ಏನಿದೆ? ಇದೇ ಇರದೆ, ದಿಸ್ ಈಸ್ ದ ಚಾಸಿ ಆಫ್ ಟೆಸ್ಲಾ. ನಮ್ಮ ನಾರ್ಮಲ್ ಕಾರ್ ಥರ ಇಲ್ಲಿ ಯಾವುದೇ ರೀತಿಯಾದ ಇಂಜಿನ್ನು, ಗೇರು, ರೇಡಿಯೇಟ್ರು, ಕೂಲಿಂಗ್ ಸಿಸ್ಟಮ್ಮು, ಟ್ರಾನ್ಸ್ಮಿಷನ್ನು, ಸೆಂಟ್ರಿಫ್ಯೂಗಲ್ಲು ಏನು ಸಿಗಲ್ಲ. ಇದೊಂಥರ ಮಂಚು ಥರ ಇದೆಯಲ್ಲ, ಇದ್ರ ಮೇಲೆ ಆಸ್ಕೆ ಹಾಸ್ಕೊಂಡು ಮಲ್ಕೋಬೋದಪ್ಪ, ಅಷ್ಟೊಂದು ಫ್ರೀ ಸ್ಪೇಸ್ ಇದೆ. ಇಲ್ಲೇನು ಕಾಣ್ತಿದೆಯಲ್ಲ, ಇದು ಆ್ಯಕ್ಚುಲಿ ಮೋಟರ್ ಆಯಿತಾ, ಇದು ಮೋಟರು, ಇದು ಟ್ರಾನ್ಸ್ಮಿಷನ್. ಓಕೆ, ಇಲ್ಲಿ 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 ಮೋಟರ್ ಇದೆ, ಇಲ್ಲಿ ಟ್ರಾನ್ಸ್ಮಿಷನ್ ಇದೆ, ಇಲ್ಲಿ ಟೈರ್ ಇದೆ. ಸೊ ಅಲ್ಲೇನಿದೆ ಅಂತ ಯೋಚನೆ ಮಾಡ್ತಾರೆ, ಅಲ್ಲಿ ಬ್ಯಾಟ್ರಿ ಇದೆ, ಇದ್ರ ಕೆಳಗಡೆ ಬ್ಯಾಟ್ರಿ ಇದೆ, ಇಲ್ಲಿ ಬನ್ನಿ ಇಲ್ಲಿ. ಸೊ ಬ್ಯಾಟ್ರಿ ಬಂದು ಇಲ್ಲಿ ಕಾಣ್ತಿಲ್ಲ, ಇಲ್ಲಿ ಇಲ್ಲಿಂದ ಹಿಡಿದು ಅಷ್ಟು ಕಂಪ್ಲೀಟ್ ಇದು ಬ್ಯಾಟ್ರಿ ಆಯಿತಾ, ಫುಲ್ಲಿ ಬ್ಯಾಟ್ರಿ ಇದೆ. ಸೊ ಇದು ಆ್ಯಕ್ಚುಲಿ ಡ್ಯುಯಲ್ ಮೋಟರ್ ಕಾರು ಅಂತಂದರೆ ಮುಂದಗಡೆ ಕೂಡ ನಿಮಗೆ ಮೋಟರ್ ಸಿಗುತ್ತೆ, ಹಿಂದ್ಗಡೆ ಕೂಡ ನಿಮಗೆ ಮೋಟರ್ ಸಿಗುತ್ತೆ. ಸೊ ಆ ಬ್ಯಾಟ್ರಿಯಿಂದ ಬಂದ ಪವರು ಈ ಮೋಟ್ರನ್ನ ರನ್ ಮಾಡುತ್ತೆ, ಈ ಮೋಟ್ರಿಂದ ಬಂದ ಪವರು ಈ ಟೈರ್ಗಳನ್ನ ರನ್ ಮಾಡುತ್ತೆ. ಸೊ ಇಲ್ಲಿ ನಿಮಗೆ ಕೂಲಿಂಗ್ ಸಿಸ್ಟಮ್ಮು ಮತ್ತು ಎ ಸಿ ಕಂಟ್ರೋಲ್ಸು ಅವೆಲ್ಲ ಇದೆ ಇಲ್ಲಿ, ನಿಮಗೆ ಅಷ್ಟೊಂದು ಇನ್ ಡೆಪ್ತಾಗಿ ಹೋಗಲ್ಲ. ಬಟ್ ದಿಸ್ ಇಸ್ ವೆರಿ ವೆರಿ ಸಿಂಪಲ್. ನಾರ್ಮಲ್ ಕಾರ್ಗಳಲ್ಲಿ ಇಲ್ಲಿ ಇಂಜಿನ್ ಇರುತ್ತೆ, ಓಪನ್ ಮಾಡಿದ ತಕ್ಷಣ ನಿಮಗೆಲ್ಲೇ ಘಮ 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 ಪೆಟ್ರೋಲು ಸ್ಮೆಲ್ಲು, ಆಯಿಲ್ ಸ್ಮೆಲ್ಲು ಎಲ್ಲ ಸಿಗುತ್ತೆ. ಬಟ್ ಇಲ್ಲೇನೂ ಇಲ್ಲ, ಇಲ್ಲಿ ಎಮ್ ಟಿ ಸ್ಪೇಸ್ ಇರುತ್ತೆ, ನಿಮಗೆ ಜಾಸ್ತಿ ಹೆಡ್ರೂಮ್ ಸಿಗುತ್ತೆ, ಮತ್ತು ಒಳಗಡೆ ಕೂಡ ನಿಮಗೆ ಜಾಸ್ತಿ ಸ್ಪೇಸ್ ಕೂಡ ಸಿಗುತ್ತೆ. ಸೊ ಗೈಸ್ ನೋಡಿದ್ರಲ್ಲ, ಇದೇ ಒಂದು ಚಿಕ್ಕ ಒಂದು ಕತೆ ವ್ಯತೆ ಟೆಸ್ಲಾ, ಟೆಸ್ಲಾ ಬಗ್ಗೆ, ಟೆಸ್ಲಾ ಕಾರ್ಗಳ ಬಗ್ಗೆ, ಟೆಸ್ಲಾದ ನ್ಯೂ ಇನೋವೇಷನ್ಗಳ ಬಗ್ಗೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಟೆಸ್ಲಾ ಎಸ್ ಪ್ಯಾಡ್ ಬಗ್ಗೆ ಕಂಪ್ಲೀಟ್ ರಿವ್ಯೂ, ನಾಟ್ ಜಸ್ಟ್ ಬರೀ ತೋರಿಸೋದಲ್ಲ, ಓಡಿಸೋದು ಕೂಡ, ಅದರಲ್ಲೇ ಮಾತಾಡೋದು ತುಂಬ 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 ಇದೆ. ಸೊ ವಿಡಿಯೋ ಇಷ್ಟ ಆದರೆ, ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.